ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ಇವತ್ತು ಕ್ವಿಕ್ಕಾಗಿ ಒಂದೇ ಒಂದು ನೆಕ್ಲೆಸ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೆಕ್ಲೆಸ್ ಅಂತಿರೋ ಅಥವಾ ಶಾರ್ಟ್ ಚೈನ್ ಅಂತಿರೋ ಅಥವಾ ಒಂದು ಸರ ಅಂತಿರೋ ನಿಮ್ಮ ಥಿಂಕಿಂಗಿಗೆ ಬಿಟ್ಟಿದ್ದು ಬಟ್ ಇದು ಮಾತ್ರ ತುಂಬಾ ಕಡಿಮೆ ಗ್ರಾಮಿಗೆ ಹಾಗೆ ತುಂಬಾ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಬರ್ಡೇಸ್ ಇರುತ್ತೆ ಏನಾದರೂ ಒಂದು ಇರುತ್ತೆ ಅಥವಾ ನಿಮ್ಮ ಹತ್ರ ಒಂದು ಮೂರ್ನಾಲ್ಕು ಸಾವಿರ ಅಮೌಂಟನ್ನು ಕೂಡಿಟ್ಟಿರ್ತೀರಾ ಬಟ್ ಅದಕ್ಕೆ ನೀವು ಹೋಗ್ಬಿಟ್ಟು ಡ್ರೆಸ್ ತೊಗೊಂಡ್ಬಿಟ್ರಿ ಅಂತಂದರೆ ಅಂದರೆ ಆ ಡ್ರೆಸ್ಸನ್ನು ನಾವು ಮತ್ತೆ ಮತ್ತೆ ಹಾಕೋದೇ ಇಲ್ಲ ಯಾವಾಗಲೂ ಒಂದ್ಸಲ ಅಕೇಷನ್ ಅಲ್ಲಿ ಹಾಕ್ತೀವಿ ಬಟ್ ಈ ರೀತಿಯ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಅದು ಲೈಫ್ ಟೈಮ್ ಆಗಿ ಇದ್ಬಿಡುತ್ತೆ ಹಾಗಾಗಿ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸರ ದೊಡ್ಡ ಮಾಹಿತಿಯನ್ನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಹಾಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ಗೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಒಂದು ಲೈಕ್ ಕೊಡಿ ಹಾಗೆನೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಲೇಟ್ ಮಾಡೋದು ಬೇಡ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಈ ಒಂದು ಪರ್ಟಿಕ್ಯುಲರ್ ಸರ ಅಥವಾ ನೆಕ್ಲೇಸ್ ಏನಿದೆ ಇದು ನಿಮಗೆ ಜಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಗ್ರಾಮ್ಸಿಗೆ ಸಿಕ್ಬಿಡುತ್ತೆ ಅಂದರೆ ಒಂದು ಗ್ರಾಮ್ಗಿಂತ ಕಡಿಮೆ ಗ್ರಾಮ್ಗೆ ಸಿಗುವಂಥ ಒಂದು ಸರದ ಡಿಸೈನ್ ಇದಾಗಿದೆ ನೀವೇ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೇ ಆಲ್ರೆಡಿ ಅದರ ಪ್ರೈಸನ್ನು ಮೆನ್ಷನ್ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ಅಕೇಶನಲ್ಲಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಡ್ರೆಸ್ ಮೇಲೂ ಯೂಸ್ ಮಾಡ್ಬೋದು ಹಾಗೆಯೇ ಸ್ಯಾರಿಗಳ ಮೇಲೂ ಕೂಡ ಯೂಸ್ ಮಾಡ್ಬೋದು ಒಂದೊಂದ್ಸಲ ಏನಾಗಿರುತ್ತೆ ನಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಗೋಲ್ಡನ್ನು ನಾವು ಗಿರ್ವಿಟ್ಟಿರ್ತೀವಿ ಅಥವಾ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ಅದನ್ನು ಇಟ್ಬಿಟ್ಟು ನಾವು ಗೋಲ್ಡನ್ನ ತೊಗೊಂಡಿರ್ತೀವಿ ಸೊ ಸಡನ್ನಾಗಿ ಒಂದು ಫಂಕ್ಷನ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ನಮಗೆ ವೇರ್ ಮಾಡೋಕ್ಕೆ ಗೋಲ್ಡ್ ಇರಲ್ಲ ಸೊ ಆವಾಗ ನಾವು ಏನು ಮಾಡ್ಬೋದು ಅಂತಂದರೆ ಈ ಏನಾದರೂ ತೊಗೊಂಡಿಟ್ಕೊಂಡ್ಬಿಟ್ವಿದ್ವಿ ಅಂತಂದರೆ ನಮಗದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಗುಂಡು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಎರಡು ಗೋಲ್ಡ್ ಬಾಲ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಾನು ಆಲ್ರೆಡಿ ಇದೇ ರೀತಿಯ ಒಂದು ಸರದ ವಿಡಿಯೋಗಳನ್ನು ಇನ್ನೊಂದು ಅಪ್ಲೋಡ್ ಮಾಡಿದ್ದೆ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ ಸಾರಿ ಅಲ್ಲಿ ಚೆಕ್ಔಟ್ ಮಾಡಿ ಅಲ್ಲಿ ನಿಮಗೆ ಸಿಗುತ್ತೆ ಇದೊಂದೇ ಅಲ್ಲ ಬೇರೆ ಲೈಟ್ ವೇಟ್ ಜ್ಯುವೆಲ್ರಿ ಮಾಹಿತಿಯನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಾಗಿದ್ರೆ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಇದು ಸಿಗುವಂಥದ್ದು ಎಂ ಬಿ ಜ್ಯುವೆಲರ್ಸ್ ಅಂತ ಬಿಟ್ಟಿದ್ದಾರೆ ಮಂಡಿಪೇ ಸಾರಿ ಮೈಸೂರಲ್ಲಿ ಅವರ ಹತ್ರ ಇದು ಅವೈಲಬಲ್ ಇರುತ್ತೆ ಏನಾದರೂ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅವರ ನಂಬರನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆಯೇ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದನ್ನು ನೀವು ಹದಿನೆಂಟು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರಾ ಅಥವಾ ಇಪ್ಪತ್ತು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರಾ ಅಥವಾ ಇಪ್ಪತ್ತೆರಡು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ನೀವು ಹದಿನೆಂಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತಂದರೆ ಹದಿನೆಂಟು ಕ್ಯಾರೆಟ್ ಅಂದರೆ ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಇರುತ್ತೆ ಅಲ್ಲಿ ಸೆವೆನ್ ಫಿಫ್ಟಿ ಹಾಲ್ ಮಾರ್ಕ್ ಅಂತ ಕರಿತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಇನ್ನು ಹದಿನೈ ಇಪ್ಪತ್ತು ಪ ಇಪ್ಪತ್ತೈದು ಪರ್ಸೆಂಟು ತಾಮ್ರ ಇರುತ್ತೆ ಸೊ ಅದಕ್ಕೆ ಎಷ್ಟು ರೇಟ್ ಆಗುತ್ತೆ ಅಂದರೆ ಅರೌಂಡ್ ಮೂರು ಸಾವಿರದ ಇನ್ನೂರು ಹತ್ತಿರ ಆಗ್ಬೋದು ಅಂದರೆ ಮೂರು ಸಾವಿರದಿಂದ ಮೂರುವರೆ ಸಾವಿರದೊಳಗೆ ಕಾಸ್ಟ್ ಆಗುತ್ತೆ ನೋಡಿ ಅಷ್ಟು ಕಡಿಮೆ ಅಮೌಂಟಿಗೆ ನಮಗೆ ರೇಷ್ಮೆ ಸೀರೆನೇ ಸಿಗೋದಿಲ್ಲ ಅಂಥದ್ರಲ್ಲಿ ಗೋಲ್ಡ್ ಚೈನೇ ಇದ್ದಾರೆ ಇಲ್ಲಿ ಯಾಕಂದರೆ ಕಡಿಮೆ ಗೋಲ್ಡನ್ನು ಯೂಸ್ ಮಾಡಿದ್ದಾರೆ ಹಾಗಾಗಿ ಇದನ್ನು ನೀವೇನಾದರೂ ಟ್ವೆಂಟಿ ಕ್ಯಾರೆಟು ಅಥವಾ ಏಯ್ಟಿ ತ್ರೀ ಏಯ್ಟಿ ತ್ರೀಯಿಂದ ಏಯ್ಟಿ ಫೈವ್ ಹಾಲ್ ಮಾರ್ಕಲ್ಲಿ ನೀವು ಮಾಡಿಸ್ಕೊತೀರಾ ಅಂತಂದರೆ ಇದ್ರ ಕಾಸ್ಟ್ ನಿಮಗೆ ಬಂದ್ಬಿಟ್ಟು ಮೂವತ್ತು ಮೂರು ಸಾವಿರದ ಎಂಟುನೂರರಿಂದ ಮೂರು ಸಾವಿರದ ಒಂಬೈನೂರೊಳಗೆ ಕಾಸ್ಟ್ ಆಗುತ್ತೆ ನೂರು ರೂಪಾಯಿ ಹೆಚ್ಚು ಕಡಿ ಕಡಿಮೆ ಆಗ್ಬೋದು ಹಾಗೆಯೇ ಇದನ್ನು ನೀವೇನಾದರೂ ಟ್ವೆಂಟಿ ಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀರಾ ಅಂತ ಅನ್ನೋದಾದರೆ ಸೊ ಟ್ವೆಂಟಿ ಟು ಕ್ಯಾರೆಟಲ್ಲಿ ಮಾಡ್ಸ್ಕೊತೀರ ಅಂದ್ರೂ ಕೂಡ ಕಡಿಮೆ ರೇಟ್ ಆಗುತ್ತೆ ಆಲ್ಮೋಸ್ಟ್ ಅದು ನಾಲ್ಕು ಸಾವಿರದ ನೂರರಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಆಗುತ್ತೆ ಸಿ ನೋಡಿ ಮೂರು ನಾಲ್ಕು ಸಾವಿರ ನಮ್ಮ ಕೈಲಿ ಜೋಡಿಸೋದೇನು ತುಂಬ ದೊಡ್ಡ ಕಷ್ಟ ಇಲ್ಲ ನಾವೇನೇನೋ ಮಾಡಿಬಿಟ್ಟು ಎಕ್ಸ್ಟ್ರಾ ಖರ್ಚುಗಳನ್ನು ಮಾಡೋದನ್ನು ಶಾ ಸ್ಟಾಪ್ ಮಾಡಿಬಿಟ್ವಿ ಅಂತಂದರೆ ಅದೇ ದುಡ್ಡು ನಮ್ಮದು ನಾಲ್ಕು ಸಾವಿರ ಅಲ್ಲಿ ಸೇವ್ ಆಗಿಬಿಡುತ್ತೆ ಸೊ ಅಂಥ ದುಡ್ಡನ್ನು ನಾವು ಹೋಗ್ಬಿಟ್ಟು ಈ ರೀತಿಯ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೆ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಹತ್ರ ದುಡ್ಡಿದ್ದಾಗಲೇ ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸನ್ನು ತೊಗೊಂಡ್ಬಿಟ್ಟು ನಾವು ಒಂದು ನಮ್ಮ ಹತ್ರ ಗೋಲ್ಡ್ ಜ್ಯುವೆಲ್ರಿಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದರೆ ನಮಗೆ ಲೈಫ್ ಲಾಂಗ್ ಅದು ಯೂಸ್ ಆಗುತ್ತೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ